ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ತುಮಕೂರು ದಕ್ಷಿಣ ಜಿಲ್ಲೆ 16ನೇ ಸ್ಥಾನದಲ್ಲಿದೆ ಎಂದು ಡಿಟಿಪಿಐ ಕಾಮಾಕ್ಷಿರವರು ತಿಳಿಸಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ರಾಜ್ಯದಲ್ಲಿ ತುಮಕೂರು ದಕ್ಷಿಣ ಜಿಲ್ಲೆ 16ನೇ ಸ್ಥಾನದಲ್ಲಿದೆ ಎಂದು ಡಿಟಿಪಿಐ ಎಂಆರ್ ಕಾಮಾಕ್ಷಿರವರು ತಿಳಿಸಿದರು. ಈ ಬಾರಿಯ ಎಸ್ಎಸ್ಎಲ್ಸಿ ಪರೀಕ್ಷೆಗೆ 21,126 ವಿದ್ಯಾರ್ಥಿಗಳು ಹಾಜರಾಗಿದ್ದು ಅದರಲ್ಲಿ 16,947 ವಿದ್ಯಾರ್ಥಿಗಳು ಉತ್ತೀರ್ಣರಾಗಿ ಶೇಕಡಾ 80.21% ಫಲಿತಾಂಶ ಬಂದಿದೆ. ಜಿಲ್ಲೆಯ 46 ಶಾಲೆಗಳು ಶೇಕಡಾ 100% ಫಲಿತಾಂಶ ಲಭಿಸಿದ್ದು ಇದರಲ್ಲಿ 20 ಸರ್ಕಾರಿ ಶಾಲೆಗಳು, 2 ಅನುದಾನಿತ ಶಾಲೆಗಳು, 24 ಅನುದಾನರಹಿತ ಶಾಲೆಗಳು ಶೇಕಡಾ 100% ಫಲಿತಾಂಶ ಪಡೆದಿದ್ದು ಜಿಲ್ಲೆಯ ಯಾವುದೇ ಶಾಲೆಯೂ ಶೂನ್ಯ ಫಲಿತಾಂಶ ಪಡೆದಿಲ್ಲವೆಂದು ತಿಳಿಸಿದರು. ಪರ್ಸೆಂಟೇಜ್ ಅದು ನೆಕ್ಸ್ಟ್ ಕೊಡ್ತೀವಿ. ಪರ್ಸೆಂಟೇಜ್ ಟೋಟಲ್ 80.21, 80.21. ಇದು ಸ್ಟೇಟ್ ಆವರೇಜ್ಗಿಂತ ಆ್ಯಕ್ಚುಲಿ ಜಾಸ್ತಿ ಇದ್ದೀವಿ. ಸ್ಟೇಟ್ ಆವರೇಜ್ ಬಂದು 73% ಇದೆ. ನಮ್ಮ ಡಿಸ್ಟ್ರಿಕ್ಟ್ ಆವರೇಜು 80.21 ಇದ್ರೂ ಸಹ ನಮ್ಮದು ಪ್ಲೇಸ್ಮೆಂಟಲ್ಲಿ ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಪಾಸಾಗಿರೋದು ತೊಗೊಂಡಾಗ ಕ್ವಾಂಟಿಟೇಟಿವ್ ಆಗಿ 18th ಪ್ಲೇಸು, ಕ್ವಾಲಿಟೇಟಿವ್ ಆಗಿ ತೊಗೊಂಡ್ರೆ 16th ಪ್ಲೇಸ್ ಆಗಿದೆ ಸರ್. 14ನೇ ಸ್ಥಾನ ಎಷ್ಟು ನಮಗೆ ಬಂದಿರೋದು, ನಮಗೆ ವಾಟ್ಸಪ್ಪಲ್ಲಿ ಎಲ್ಲ ಬಂದಿರೋದು ಅದಕ್ಕೆ. ಈಗ ಎರಡು ಥರ ಸರ್ ಅಸೆಸ್ ಮಾಡಿದ್ದಾರೆ ಸರ್. ಒಟ್ಟು ಮಕ್ಕಳು ಪರೀಕ್ಷೆಗೆ ತಗೊಂಡವರು ಪಾಸ್ ಆದವರು ಎಷ್ಟು ಅನ್ನೋ ಲೆಕ್ಕದಲ್ಲಿ ಒಂದು ಪ್ಲೇಸ್ಮೆಂಟ್ ಕೊಟ್ಟಿದ್ದಾರೆ. ಎಷ್ಟು ಡಿಸ್ಟಿಂಕ್ಷನ್, ಎಷ್ಟು ಫಸ್ಟ್ ಕ್ಲಾಸ್ ಬಂದಿದೆ ಅನ್ನೋ ಕ್ವಾಲಿಟಿ ಮೇಲೆ ನೋಡುವಾಗ ನಮಗೆ 16ನೇ ಸ್ಥಾನ. ನೀವು 18 ಹಾಕಿ ತಗೋ, 16 ಹಾಕಿ 18 ಹಾಕಿ ನೀವು ಅಸೆಸ್ಮೆಂಟ್ ಮಾಡಿದ್ದಾರೆ. ತುಮಕೂರಿನ ಸಿದ್ದಗಂಗಾ ಮಠದ ಇಂಗ್ಲಿಷ್ ಮಾಧ್ಯಮ ಶಾಲೆಯ ವಿದ್ಯಾರ್ಥಿ ಸಿ ಹರ್ಷಿತ್ 625ಕ್ಕೆ 624 ಅಂಕ ಪಡೆದು ರಾಜ್ಯದಲ್ಲಿ 2ನೇ ಸ್ಥಾನ ಹಾಗೂ ತುಮಕೂರು ಜಿಲ್ಲೆಗೆ ಮೊದಲನೇ ಸ್ಥಾನ ಪಡೆದಿದ್ದಾನೆ. ಚಿಕ್ಕನಾಯಕನಹಳ್ಳಿಯ ರೋಟರಿ ಇಂಗ್ಲಿಷ್ ಶಾಲೆಯ ಜಿಎಂ ಶರಡಿ ಎಂಬ ವಿದ್ಯಾರ್ಥಿಯು 625ಕ್ಕೆ 622 ಅಂಕ ಪಡೆದು ಜಿಲ್ಲೆಗೆ ದ್ವಿತೀಯ ಸ್ಥಾನ ಪಡೆದಿದ್ದು ತಮಗೆ ಹರ್ಷ ಉಂಟಾಗಿದೆ ಎಂದು ಡಿಡಿಪಿಐ ಹೇಳಿದ್ದಾರೆ. 621ರಿಂದ 617ರವರೆಗೆ ಜಿಲ್ಲೆಯ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳು ಅಂಕ ಪಡೆದು ಟಾಪರ್ ಆಗಿದ್ದಾರೆಂದು ತಿಳಿಸಿದರು. ಕಳೆದ ವರ್ಷ ರಾಜ್ಯದಲ್ಲಿ ತುಮಕೂರು ಜಿಲ್ಲೆ 10ನೇ ಸ್ಥಾನದಲ್ಲಿದ್ದು ಈ ಬಾರಿ 16ನೇ ಸ್ಥಾನಕ್ಕೆ ತಲುಪಿದ್ದು ತಮಗೆ ತೀವ್ರವಾಗಿ ನೋವಾಗಿದ್ದು ಅದನ್ನು ಸರಿಪಡಿಸಿಕೊಂಡು ಮುಂದಿನ ವರ್ಷ ಉತ್ತಮ ರೀತಿಯಲ್ಲಿ ಫಲಿತಾಂಶ ತರಲು ಪ್ರಯತ್ನ ನಡೆಸಲಾಗುವುದೆಂದು ಡಿಡಿಪಿಐರವರು ಹೇಳಿದ್ದಾರೆ. ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಪೋಷಕರು ಶಿಕ್ಷಕರು ಅವಮಾನ ಮಾಡದೆ ಜೂನ್ ತಿಂಗಳಲ್ಲಿ ಪರೀಕ್ಷೆ ತೆಗೆದುಕೊಳ್ಳುವಂತೆ ಉತ್ತೇಜನ ನೀಡಬೇಕೆಂದು ಡಿಡಿಪಿಐರವರು ಮನವಿ ಮಾಡಿಕೊಂಡಿದ್ದಾರೆ. ಪರೀಕ್ಷೆಯಲ್ಲಿ ಫೇಲಾದ ವಿದ್ಯಾರ್ಥಿಗಳಿಗೆ ಕಾರ್ಯಾಗಾರ ನಡೆಸುವ ಬಗ್ಗೆ ಚಿಂತನೆ ಮಾಡಲಾಗುತ್ತಿದ್ದು ಆ ವಿದ್ಯಾರ್ಥಿಗಳಿಗೆ ಧೈರ್ಯ ತುಂಬಿ ಪರೀಕ್ಷೆಯನ್ನು ಎದುರಿಸುವಂತೆ ಸಜ್ಜುಗೊಳಿಸುವ ಕೆಲಸ ಆಗಬೇಕಿದೆ ಎಂದು ಡಿಡಿಪಿಐ ತಿಳಿಸಿದ್ದಾರೆ. ಸ್ಕೂಲ್ ಅಟ್ಲೀಸ್ಟ್ ಇನ್ ತಾಲೂಕ್ ಲೆವೆಲ್ ಆದರೂ ಒಂದು ವರ್ಕ್ಶಾಪ್ ಥರ ಮಾಡಿ, ಸೊ ವಿ ಆರ್ ರೆಡಿ ಟು ಗಿವ್ಸ್ ಆಲ್ ಸಾರ್ಟ್ ಆಫ್ ಸಪೋರ್ಟ್ ಟು ದಿ ಅವರ್ ಸ್ಟೂಡೆಂಟ್ಸ್. ಏನು ಫೇಲ್ಯೂರ್ ಆಗಿದ್ದಾರೆ, ಫೇಲ್ ಆಗಿದ್ದಂಥ ಮಕ್ಕಳಿಗೆ ಬ್ಲಾಕ್ ಲೆವೆಲಲ್ಲಿ ಒಂದೊಂದು ವರ್ಕ್ಶಾಪ್ ಮಾಡಿ ಒಂದು 40 ನಂಬರ್ ತೊಗೊಳ್ಳೋದು ಹೇಗೆ ಅಂತ ಅವ್ರಿಗೆ ಸ್ಕಿಲ್ಲ. ಅವನಿಗೆ 50% ಪೋರ್ಷನ್ಗೆ ಮಗು ತಯಾರಾದರೂ ಕೂಡ ಪಾಸ್ ಆಗ್ತದೆ. ಸೊ ಅವನಿಗೆ ಆಗಲಿಕ್ಕೆ ಗಂಜಿ ಕುಡಿಯೋಂಥವ್ನಿಗೆ ನಾವು ಮುದ್ದೆ ತಿನ್ನು ಅಂದರೆ ಗಂಟಲಲ್ಲಿ ಸಿಕ್ಕಾಕ್ಬೋದು. ಸೊ ಈಗ ಅವನಿಗೆ ಸಿಂಪ್ಲಿಫೈ ಮಾಡಿ ಅವನಿಗೆ ನೀನು ಮಾಡುತ್ತೆ ಪುಟ, ನೀನು ಓದು, ಹೆದರ್ಕೋಬೇಡ, ಬೇಜಾರು ಮಾಡ್ಕೋಬೇಡ, ನಾವು ಹೇಳ್ಕೊಡ್ತೀವಿ ಬಾ ಅಂತ ಈಗ ಒಂದು ಇಂಡಿವಿಜುವಲ್ ಅಟೆನ್ಷನ್ ಕೊಟ್ಟು ಪಕ್ಕದಲ್ಲಿ ಕೂರಿಸ್ಕೊಂಡು ಮಕ್ಕಳಿಗೊಂದು ಕಾನ್ಫಿಡೆನ್ಸ್ ತುಂಬಿದ್ರೆ ಹೌದು ನಾನು ಆಯ್ಕೆ ನೋಯಿಸೋದು ಇತ್ತಂತ ಮಗುಗೆ ಅನಿಸುತ್ತೆ. ಅದು ಎಲ್ಲಿನೂ ಮಕ್ಕಳು ಅದು ಅವಮಾನ ಆಯಿತು ಅನ್ನೋದು ಅವ್ರ ಮನಸ್ಸಿನಲ್ಲಿ ಸುಳಿದೆ ಇರೋ ಹಾಗೆ ನಾವು ಟೀಚರ್ಸ್ ಆಗಲಿ ಸಮಾಜದವರಾಗಲಿ ಪ್ಯಾರೆಂಟ್ಸ್ ಆಗಲಿ ಭಾಳ ಸೂಕ್ಷ್ಮವಾಗಿ ನೋಡ್ಕೋಬೇಕು. ಇವತ್ತಿನ ಮಕ್ಕಳು ಭಾಳ ಸೂಕ್ಷ್ಮ, ಮತ್ತು ಮಕ್ಕಳು ಈ ದೇಶದ ಆಸ್ತಿ. ಯಾವ ಕಾರಣಕ್ಕೂ ಆ ಮಕ್ಕಳನ್ನ ಇದೊಂದು ಚಿಕ್ಕ ವಿಷಯಕ್ಕೋಸ್ಕರ ಹಾಳು ಮಾಡಬಾರ್ದು. ಈ ವರ್ಷ ಆಗಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಸಾಧನೆ ಮಾಡ್ಕೊಳ್ತಾನೆ, ಅದೇನು ಇದಾಗಲಿಲ್ಲ. ಒಬ್ಬ ಬೇಗ ಅಚೀವ್ ಆದರೆ ಒಬ್ಬ ಒಂಚೂರು ಲೇಟಾಗಿ ಹೋಗ್ತಾನೆ. ಎಲ್ಲರೂ ಫಸ್ಟೇ ಆಗಬೇಕಾಗ ಆಗೋದೇ ಇಲ್ಲಲ್ಲ ಈ ವ್ಯವಸ್ಥೆಯಲ್ಲಿ. ಸೊ ಅದು ನಮಗೆ ಪಾಸಾಗಿರೋ ಮಕ್ಕಳ ಮೇಲೆ ಎಷ್ಟು ಹೆಮ್ಮೆ ಅನಿಸುತ್ತೋ ಫೇಲಾಗಿರೋ ಮಕ್ಕಳ ಮೇಲೆ ಅಷ್ಟೇ ಅನುಕಂಪ ಕೂಡ ಇದೆ. ಅಂಥ ಮಕ್ಕಳಿಗೆ ಕೂಡ ನಾವು ವಿಶೇಷವಾಗಿ ನಮ್ಮ ಕಡೆಯಿಂದ ಏನು ಸಹಕಾರ ಬೇಕು ಅಂಡ್ ಆಲ್ ದ ಪ್ಯಾರೆಂಟ್ಸ್ ಆರ್ ಫ್ರೀ, ಅವ್ರು ಕೂಡ ನಮ್ಮ ಆಫೀಸಿಗೆ ನನಗೆ ಕೂಡ ಕಾಲ್ ಮಾಡಿ ನಮ್ಮ ಮಗು ಈ ಥರ ಬೇಜಾರು ಮಾಡ್ಕೊಂಡಿದ್ದಾನೆ, ಯಾಕೋ ಓದ್ತಿಲ್ಲ ಮೇಡಮ್ ಅಂದರೆ ಅವ್ರಿಗೆ ಮಾರ್ಗ ಸಪೋರ್ಟ್ ಕೊಡ್ತೀನಿ. ಇವಾಗ ನನ್ನ ಕಡೆಯಿಂದ ಇದು, ಯಾಕಂದರೆ ಈಗ 2,00,000 2,50,000 ಮಕ್ಕಳ ಜವಾಬ್ದಾರಿ ಹೊತ್ಕೊಂಡಿರೋ ಅಂತ ಇಲಾಖೆ ಇದು.
ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದ ಸಿದ್ದಗಂಗಾ ಮಠದ ವಿದ್ಯಾರ್ಥಿ ಹರ್ಷಿತ್ನನ್ನ ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಆಶೀರ್ವದಿಸಿದ್ದಾರೆ. ಈ ಬಾರಿ ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ಮಠದ ವಿದ್ಯಾರ್ಥಿ ಹರ್ಷಿತ್ ತುಮಕೂರು ಜಿಲ್ಲೆಗೆ ಪ್ರಥಮ ಸ್ಥಾನ ಹಾಗೂ ರಾಜ್ಯಕ್ಕೆ ಎರಡನೇ ಸ್ಥಾನ ಪಡೆದಿದ್ದಾನೆ ಎಂದು ಸಿದ್ದಲಿಂಗ ಮಹಾಸ್ವಾಮಿ ತಿಳಿಸಿ ಆ ವಿದ್ಯಾರ್ಥಿಯನ್ನ ಅಭಿನಂದಿಸಿದ್ದಾರೆ. ಸಿದ್ದಗಂಗಾ ಮಠದಲ್ಲಿರುವ ಸಿದ್ದಗಂಗಾ ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿ ವ್ಯಾಸಂಗ ಮಾಡಿರುವ ಹರ್ಷಿತ್ 625ಕ್ಕೆ 624 ಅಂಕ ಪಡೆದು ಜಿಲ್ಲೆಗೆ ಕೀರ್ತಿ ತಂದಿದ್ದಾನೆ ಎಂದು ಸಿದ್ದಲಿಂಗ ಸ್ವಾಮೀಜಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ. ಉತ್ತಮ ಫಲಿತಾಂಶ ತಂದಿರುವ ಆ ವಿದ್ಯಾರ್ಥಿಯನ್ನ ಮುಕ್ತ ಕಂಠದಿಂದ ಶ್ರೀಗಳು ಹೊಗಳಿ ಶಾನುಭವಿಸಿ ಆಶೀರ್ವದಿಸಿ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಎಂದು ಹೇಳಿದ್ದಾರೆ. ನಮ್ಮ ಒಂದು ಆಂಗ್ಲ ಮಾಧ್ಯಮ ಶಾಲೆಯ ವಿದ್ಯಾರ್ಥಿಯೊಬ್ಬ ಇಷ್ಟೊಂದು ಪರಿಶ್ರಮ ಪಟ್ಟು ಶಿಕ್ಷಕರ ಸಹಕಾರ, ತಂದೆ ತಾಯಿಗಳ ಪ್ರೋತ್ಸಾಹ ಇವೆಲ್ಲವನ್ನು ಇಟ್ಕೊಂಡು ತುಂಬ ಪರಿಶ್ರಮ ಪಟ್ಟು ಈ ಒಂದು ಸಾಧನೆ ಮಾಡಿದ್ದೇನೆ. ಆ ವಿದ್ಯಾರ್ಥಿಗೆ ಇನ್ನೂ ಆತ್ಮವಿಶ್ವಾಸ ಇದೆ, ಒಂದು ಮಾರ್ಕ್ಸು ಹೋಗಂಗಿಲ್ಲ ಅಂತೇಳಿ ಅದನ್ನು ಪುನಃ ರಿವ್ಯಾಲ್ಯೂಯೇಷನ್ಗೆ ಆಗ್ತಾ ಇದ್ದೆ. ನಾನು ಒಟ್ಟಿನಲ್ಲಿ ನಮಗೆ ಅವನು ಫಸ್ಟೇ ಬಂದಿದ್ದಾನೆ ಅಂತಲೇ ನಾವು ಭಾವಿಸ್ಕೊಳ್ತೀವಿ, ಅದರಾಗೇನು ಅನುಮಾನ ಇಲ್ಲ. ತುಂಬ ಸಾಧನೆ ಮಾಡಿ ಶಾಲೆಗೆ ಕೀರ್ತಿ ತಂದಿದ್ದಾನೆ, ಅಂದರೆ ರಾಜ್ಯಕ್ಕೆ ಕೀರ್ತಿ ತಂದಿರುವಂಥ ಕೆಲಸವನ್ನು ಮಾಡಿದ್ದಾನೆ. ಎರಡನೇ ಸ್ಥಾನ ಇರಬೇಕು ತುಮಕೂರಿನಲ್ಲಿ, ಮೊದಲನೇ ಸ್ಥಾನ ಸ್ಟೇಟ್ನಲ್ಲೇ, ಸೆಕೆಂಡ್ ಸ್ಥಾನ. ಇನ್ನೂ ಒಂದು ಮಾರ್ಕ್ಸ್ ಇರೋದ್ರಿಂದ, ಕಡಿಮೆ ಇರೋದ್ರಿಂದ ಅವ್ರ ತಂದೆ ತಾಯಿಗಳೆಲ್ಲ ಬಂದಿದ್ದಾರೆ, ಒಂದು ಒಳ್ಳೆ ಸಾಧನೆ ಮಾಡಿದ್ದಾನೆ. ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಟೆಂತ್ ಸ್ಟ್ಯಾಂಡರ್ಡ್ ಇದೆ ಶಾಲೆಯಲ್ಲಿ, ಅದೇ ವಾತಾವರಣದಲ್ಲೇ ಓದಿರುವಂಥ ವಿದ್ಯಾರ್ಥಿ. ಒಂದು ಉತ್ತಮ ಉನ್ನತವಾದ ಸ್ಥಾನ ಸಾಧನೆಯನ್ನು ಮಾಡಿರುವಂತಹದ್ದು ನಮ್ಮ ಸಂಸ್ಥೆಗೆ ಒಂದು ಹೆಮ್ಮೆ ತಂದಿರುವಂತಹ ವಿಚಾರ. ನೋಡಿ, ಕಮ್ಮಿ ಅಂಕ ಬಂದ ಕ್ಷಣಕ್ಕೆ ನಾವೇನು ಓಡೋಗಬಾರ್ದು, ಯಾರು ಆತ್ಮವಿಶ್ವಾಸ ಕಳ್ಕೋಬಾರ್ದು, ಅವಕಾಶ ಇರ್ತದೆ ಅವರಿಗೆ. ಅವರೆಲ್ಲರೂ ಕೂಡ ಅಂಕದ ಮೇಲೇ ನಿರ್ಣಯ ಮಾಡ್ಕೊಳಕ್ಕೆ ಹೋಗಬಾರ್ದು, ಅವರು ಕೂಡ ಪ್ರಯತ್ನ ಪಟ್ಟು ಇನ್ನೊಂದು ಅವಕಾಶಗಳಿರ್ತದೆ ಅವರಿಗೆ, ಅದರಿಂದ ಅಂತಹ ದುಡುಕಬಾರ್ದು ಯಾವುದನ್ನು ಕೂಡ. ಇವತ್ತು ಪಾಸಿಟಿವ್ ಥಿಂಕಿಂಗ್ ಮಾಡಬೇಕು ಯಾವತ್ತೂ ಕೂಡ, ಅದು ಅವಕಾಶಗಳಿರ್ತದೆ. ಅವ್ರು ಯಾವುದು ಆ ರೀತಿಯಾದಂಥ ಕೀಳರಿಮೆ ಪಡಬಾರ್ದು, ಮತ್ತೆ ದುರ್ಬಲ ಮನಸ್ಸಿಟ್ಕೋಬಾರ್ದು ಅಷ್ಟೇ. ಇವತ್ತು ಪೋಷಕರ ಪಾತ್ರ ಮುಖ್ಯವಾಗಿರುವಂತಹದ್ದು, ಮಕ್ಕಳಿಗೆ ಒಂದು ಸಂಸ್ಕಾರ, ಊಟ ಉಡುಗೆ ತೊಡಿಸಿ ಎಲ್ಲವನ್ನ ಕೊಡುವಂತಹ ಅವರು. ಮಕ್ಕಳ ಬೆಳವಣಿಗೆಯಲ್ಲಿ ಮೊದಲ ಪಾತ್ರ ಅವರದು, ಆಮೇಲೆ ಶಾಲೆಯ ಪಾತ್ರ ಎರಡನೇದು. ಆದ್ದರಿಂದ ಇವತ್ತು ಪೋಷಕರು ಅವರ ಆ ಒಂದು ಸಾಧನೆಯ ಹಿಂದೆ ಮರೆಯಾದ ಕೈಯಂತೆ ಅವರಿಗೆ ಸಹಕಾರವನ್ನು ನೀಡಿಕೊಂಡು ಬರ್ತಾ ಇರುವಂತಹ ಅವರು. ನಿಜವಾದ ಅವರ ಸೇವೆಯನ್ನು ಕೂಡ ಯಾವತ್ತೂ ಕೂಡ ಯಾರು. ಕುಣಿಗಲ್ನಲ್ಲಿ ಅಸಮರ್ಪಕ ಆಚರಣೆ ಕಾಮಗಾರಿಯಿಂದ ವ್ಯಕ್ತಿಯೊಬ್ಬ ಜಾರಿಬಿದ್ದು ಸಾವನ್ನಪ್ಪಿದ್ದಾರೆ. ಕುಣಿಗಲ್ ಪಟ್ಟಣದ ಪುರಸಭೆ ಬಸ್ ನಿಲ್ದಾಣದಲ್ಲಿ ಅವೈಜ್ಞಾನಿಕ, ಅಸುರಕ್ಷಿತ, ಅಸಮರ್ಪಕ ಚರಂಡಿ ಹಾಗೂ ರಸ್ತೆ ಕಾಮಗಾರಿಗೆ ವ್ಯಕ್ತಿಯೊಬ್ಬ ಬಲಿಯಾಗಿದ್ದು, ನಾಗರಿಕರು ಸ್ಥಳೀಯ ವ್ಯಾಪಾರಿಗಳ ಅಸಮಾಧಾನಕ್ಕೆ ಕಾರಣವಾಗಿ ಪುರಸಭೆಗೆ ಹಿಡಿಶಾಪ ಹಾಕಿದ್ರು. ತಾಲೂಕಿನ ಗುರುವಿಹಳ್ಳಿಯ ವೆಂಕಟೇಶಾಚಾರ ಮೃತ ವ್ಯಕ್ತಿಯಾಗಿದ್ದು, ಈತ ಕೂಲಿ ಕಾರ್ಮಿಕನಾಗಿದ್ದಾನೆ, ಐವರು ಹೆಣ್ಣು ಮಕ್ಕಳಿದ್ದಾರೆ. ಸೋಮವಾರ ಮಧ್ಯಾಹ್ನ ಪಟ್ಟಣಕ್ಕೆ ಆಗಮಿಸಿ ಬಸ್ ನಿಲ್ದಾಣದಲ್ಲಿನ ಫುಟ್ಪಾತ್ನಲ್ಲಿದ್ದ ಹೋಟೆಲ್ನಲ್ಲಿ ಚಿತ್ರಣ ಕಟ್ಟಿಸಿಕೊಂಡು ಬಸ್ಗಳಿಗೆ ಹೋಗಲು ಮುಂದಾದಾಗ ಬಸ್ ನಿಲ್ದಾಣದಲ್ಲಿ ಅಸಮರ್ಪಕವಾಗಿ ಹಾಕಲಾಗಿರುವ ಚಪ್ಪಡಿಗಳಿಗೆ ಎಡವಿ ಬಿದ್ದರಿಂದ ಇತ್ತೀಚೆಗೆ ಪುರಸಭೆಯಿದ್ದ ಬಸ್ ನಿಲ್ದಾಣದಲ್ಲಿ ಅವೈಜ್ಞಾನಿಕವಾಗಿ ನಿರ್ಮಿಸಲಾಗಿದ್ದ 2.5 ಅಡಿ ಎತ್ತರದ ರಸ್ತೆ ಮತ್ತು ಚರಂಡಿ ಕಾಮಗಾರಿ ನಡೆಸಿದ್ದು, ಸದರಿ ಚರಂಡಿ ಮುಚ್ಚಲು ಚೂಪಾದ ಚಪ್ಪಡಿ ಕಲ್ಗಳನ್ನು ಹಾಕಿದ್ರು. ಎಡವಿ ಬಿದ್ದ ವೆಂಕಟೇಶಾಚಾರ್ ಚರಂಡಿ ಮೇಲೆ ಹಸಲಾಗಿದ್ದ ಕಲ್ಲುಗಳು ಚುಚ್ಚಿದ ಕಾರಣ ನಿತ್ರಣಗೊಂಡು ಕೆಳಗಿಳಿದು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿದ ಜೆಡಿಎಸ್ ಯುವ ಮುಖಂಡ ಗುರುಪ್ರಸಾದ್, ಪುರಸಭೆ 15 ವರ್ಷದ ಕೆಳಗೆ ಹೈಟೆಕ್ ಬಸ್ ನಿಲ್ದಾಣ ಮಾಡ್ತೀನಿ ಎಂದು ಬಸ್ ನಿಲ್ದಾಣದಲ್ಲಿದ್ದ ಪುರಸಭೆ ಮಳಿಗೆಯನ್ನ ಕೆಡವಿ ಹಾಕಿದ್ರು. ಅದಾದ ನಂತರ ಯಾವುದೇ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ ಬಸ್ ನಿಲ್ದಾಣದಲ್ಲಿ ಸಮರ್ಪಕ ವ್ಯವಸ್ಥೆ ಇಲ್ಲದಂತಾಗಿದೆ. ಇತ್ತೀಚೆಗೆ ಬಸ್ ನಿಲ್ದಾಣದಲ್ಲಿ ಚರಂಡಿ ರಸ್ತೆ ಕಾಮಗಾರಿ ಕೈಗೊಳ್ಳಲಾಗಿದ್ದು, ಇದರ ನೆಪದಲ್ಲಿ ಪುರಸಭೆ ಜಾಗದಲ್ಲಿ ಚರಂಡಿ ಕಾಮಗಾರಿ ಮಾಡಿದ್ದು, ಚಪ್ಪಡಿ ಕಲ್ಲುಗಳು ನೆಲಹಾಸು ಸಮತಟ್ಟಾದ ಜಾಗದಲ್ಲಿ ಅಸುರಕ್ಷಿತ ರೀತಿಯಲ್ಲಿ ಕಾಮಗಾರಿ ಮಾಡಿದ ಪರಿಣಾಮ ಕಲ್ಲುಗಳು ಎದ್ದು ನಾಗರಿಕರ ಪ್ರಯಾಣಿಕರ ಸುರಕ್ಷಿತ ಸಂಚಾರಕ್ಕೆ ತೊಂದರೆಯಾಗುತ್ತಿದೆ. ಈಗಾಗಲೇ ಸಾಕಷ್ಟು ಜನ ಬಿದ್ದು ಗಾಯಗೊಂಡಿದ್ರು. ಆದರೆ ಇಂದು ಬಡ ಕುಟುಂಬದ ಕೂಲಿ ಕಾರ್ಮಿಕನೊಬ್ಬ ತನ್ನ ದಲದ ತಪ್ಪಿಗೆ ಮೃತಪಟ್ಟಿದ್ದಾನೆ, ಇದಕ್ಕೆ ಹೊಣೆಯಾರು ಎಂದು ಪ್ರಶ್ನಿಸಿದ್ದಾರೆ. ಬಸ್ ನಿಲ್ದಾಣ ಸುಮಾರು 15 ವರ್ಷ ಇದ್ದಂತಹ ಬಸ್ ನಿಲ್ದಾಣ 15 ವರ್ಷ ಆಯಿತು ಕೆಡವಿ. ಇಲ್ಲಿವರೆಗೂ ಪುರಸಭೆ ವತಿಯಿಂದ ಹೈಟೆಕ್ ಬಸ್ ನಿರ್ಮಾಣ ಮಾಡೋದಕ್ಕೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಈಗ 2 ವರ್ಷದ ಹಿಂದೆ ಇಲ್ಲಿ ನೆಲಹಾಸು ಚಪ್ಪಡಿಗಳನ್ನ ಏನು ಹಾಕಿದ್ರು ಆ ಚಪ್ಪಡಿಗಳನ್ನ ತೆಗೆದು ಮತ್ತೆ ಹೊಸದಾಗಿ ನವೀಕರಣ ಮಾಡ್ತೀವಿ ಅಂತೇಳಿ 2 ವರ್ಷ ಆಯಿತು ತೆಗೆದು. ಇಲ್ಲಿ ಜನ ಓಡಾಡೋದಕ್ಕೆ ಎಡವಿ ಬಿದ್ದು ಬೀಳೋದು ಸಾಮಾನ್ಯ ಆಗೈತೆ. ಈಗ ಇವತ್ತಿನ ದಿನ ಇವೊಂದು ಸಾವು ಸಂಭವಿಸಿದೆ. ಲಕ್ಷಾಂತರ ರೂಪಾಯಿ ಇವತ್ತಿನ ದಿನ ಸುಂಕದ ಹೆಸರಿನಲ್ಲಿ ಪುರಸಭೆ ಪ್ರತಿ ವರ್ಷ ಟೆಂಡರ್ ಸುಂಕ ರಾಜ್ಯದಲ್ಲಿ ದುಡ್ಡು ತಗೊಳ್ತಾ ಇದೆ, ಆದರೆ ಇಲ್ಲಿವರೆಗೂ ಯಾವುದೇ ಕ್ರಮ ತಗೊಂಡಿಲ್ಲ. ಇವತ್ತು ಆಗಿರೋ ಅಂತ ಸಾವಿಗೆ ಪುರಸಭೆ ನೇರ ಕಾರಣ ಆಗ್ತದೆ. ಇನ್ನು ಮುಂದೆ ಯಾವುದೇ ಅನಾಹುತ ಆದ್ರೂ
ಪುರಸಭೆಯಲ್ಲಿ ನಾವು ಧರಣಿ ಮಾಡ್ತೀವಿ, ಜೊತೆಗೆ ಪುರಸಭೆನೇ ನೇರ ಹೊಣೆ ಆಗ್ತದೆ. ಘಟನೆ ನಡೆದ ಕೂಡಲೇ ನಾಗರಿಕರು ಪೊಲೀಸರಿಗೆ ಕರೆ ಮಾಡಿದ್ದು, ಪೊಲೀಸರು ಸ್ಥಳಕ್ಕಾಗಮಿಸಿ ಮೃತನ ಜೇಬಿನಲ್ಲಿದ್ದ ಚೀಟಿಯ ಆಧಾರದ ಮೇರೆಗೆ ಮೃತನ ಕಡೆಯವರಿಗೆ ವಿಷಯ ತಿಳಿಸಿದ್ದು, ಸ್ಥಳಕ್ಕಾಗಮಿಸಿದ ಮೃತನ ಮಕ್ಕಳು ತಂದೆಯ ಶವದ ಮುಂದೆ ಕೋಲಾಡುತ್ತಿದ್ದು ಎಲ್ಲರ ಮನ ಕುಲುಕುವಂತಿತ್ತು. ಬೇರೆ ಬೇರೆ ಊರಿಗೆ ಹೋಗುವ ಪ್ರಯಾಣಿಕರು ಆಗಮಿಸಿ ವಿಷಯ ತಿಳಿದು ಅಸಮರ್ಪಕ ವ್ಯವಸ್ಥೆ ಮಾಡಿರುವ ಸ್ಥಳೀಯ ಆಡಳಿತಕ್ಕೆ ಹಿಡಿಶಾಪ ಹಾಕುತ್ತಿದ್ದರು. ಗುಬ್ಬಿ ತಾಲೂಕಿನ ಹೊಸಪಾಳ್ಯದಲ್ಲಿ ಬಿರುಗಾಳಿಗೆ ಮನೆ ಮೇಲ್ಛಾವಣಿ, ಅಡಿಕೆ ತೆಂಗುಮರ ನೆಲಕುರುಳಿವೆ. ಕಳೆದ ರಾತ್ರಿ ಬೀಸಿದ ಬಿರುಗಾಳಿಗೆ ಗುಬ್ಬಿ ತಾಲೂಕಿನಲ್ಲಿ ಅಪಾರ ಪ್ರಮಾಣದ ಬೆಳೆಹಾನಿ ಹಾಗೂ ಮನೆಗಳ ಮೇಲ್ಛಾವಣಿ ಹರಿಹೋಗಿವೆ. ತಾಲೂಕಿನ ಹೊಸಪಾಳ್ಯ ಗ್ರಾಮದ ರೈತ ರುದ್ರಪ್ಪ ಅವರ ತೋಟದ ಮನೆಯ ಮೇಲ್ಛಾವಣಿ ಸಂಪೂರ್ಣ ಹರಿಹೋಗಿ 100 ಮೀಟರ್ ದೂರದಲ್ಲಿ ಬಿದ್ದಿದೆ. ಅಲ್ಲದೆ ಗೋಡೆ ಸಹ ಕುಸಿದು ಬಿದ್ದಿದೆ. ಅಲ್ಲದೆ ತೋಟದಲ್ಲಿ ಸುಮಾರು 20ಕ್ಕೂ ಹೆಚ್ಚು ತೆಂಗಿನ ಮರ, 50ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕಚ್ಚಿವೆ. ಜೊತೆಗೆ ವಿದ್ಯುತ್ ಪರಿವರ್ತಕ ಅಳವಡಿಸಿದ್ದ ಕಂಬ ಸಹ ನೆಲಕುರುಳಿವೆ. ಬಿರುಗಾಳಿಯ ಅವಾಂತರದಿಂದ ಅಪಾರ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ. ಟಿಪ್ಪಟೂರು ಕೋರ್ಟ್ ಆವರಣದಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕಿ ಲಂಚ ಪಡೆಯುವಾಗ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ಲಂಚ ಲಂಚ ಲಂಚ, ಬಡವರು ಸಾಮಾನ್ಯ ಜನರಿಗೆ ಈ ಶಬ್ದವೇ ಜೀವನದಲ್ಲಿ ಬೇಸರ ತಂದಿದೆ. ಜನಸಾಮಾನ್ಯರ ಜೊತೆಗೆ ಕೈಜೋಡಿಸಿ ಅಂದ್ರೆ ಬೆಂಚಿನ ಕೆಳಗೆ ದುಡ್ಡಿಡಿ ಅಂತಿದ್ದಾರೆ ನಮ್ಮ ಸರ್ಕಾರಿ ಅಧಿಕಾರಿಗಳು. ಇಂಥದೊಂದು ಘಟನೆ ಟಿಪ್ಪಟೂರಿನ ಕೋರ್ಟ್ನಲ್ಲಿ ನಡೆದಿದೆ. ಕಾಲ ಬದಲಾದಂತೆ ಲಂಚದ ಸಿಸ್ಟಮ್ ಕೂಡ ಬದಲಾಗಿದೆ. ಡೈರೆಕ್ಟ್ ಡೈರೆಕ್ಟ್ ಆಗಿ ಅಕೌಂಟ್ಗೆ ದುಡ್ಡು ಹಾಕುವಾಗ ತಲೆ ಓಡಿಸುತ್ತಿದ್ದಾರೆ ಲಂಚ ಆಸೆಯುಳ್ಳ ಅಧಿಕಾರಿಗಳು. ಟಿಪ್ಪಟೂರು ಕೋರ್ಟ್ನಲ್ಲಿ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಜೆ ಪೂರ್ಣಿಮಾ ಎಸಿಬಿ ಬಲೆಗೆ ಬಿದ್ದಿದ್ದಾರೆ. ತುಮಕೂರು ಎಸಿಬಿ ಡಿವೈಎಸ್ಪಿ ವಿ ರಘುಕುಮಾರ್ ನೇತೃತ್ವದಲ್ಲಿ ಇನ್ಸ್ಪೆಕ್ಟರ್ ಶೇಖರಪ್ಪ, ಸಿಬ್ಬಂದಿ ನರಸಿಂಹಮೂರ್ತಿ, ಚಂದ್ರು, ಮಹೇಶ್, ಶಿವಣ್ಣ, ಗಿರೀಶ್ ನೇತೃತ್ವದಲ್ಲಿ ಟ್ರ್ಯಾಪ್ ಮಾಡಿ ಕಕ್ಷಿದಾರರಿಂದ ಹಣ ಪಡೆಯುವಾಗ ಅಭಿಯೋಜಕಿ ಸಿಕ್ಕಿಬಿದ್ದಿದ್ದಾರೆ. 2015ರಲ್ಲಿ ಟಿಪ್ಪಟೂರು ನಗರದ ಗಾಂಧಿನಗರದಲ್ಲಿ ಅರಣ್ಯ ಇಲಾಖೆ ಹಾಗೂ ಬೆಸ್ಕಾಂ ಇಲಾಖೆ ಸಿಬ್ಬಂದಿ ಮರದ ಕೊಂಬೆ ವಿದ್ಯುತ್ ಲೈನ್ ಮೇಲೆ ಬಿದ್ದಿದ್ದ ಕಾರಣ ಮರ ತೆರವುಗೊಳಿಸುವ ಸಂದರ್ಭದಲ್ಲಿ ಮರ ಮುರಿದು ವಿದ್ಯುತ್ ಕಂಬದ ಮೇಲೆ ಬಿದ್ದು ಪಕ್ಕದಲ್ಲಿ ಇದ್ದ ವೃದ್ಧಿಗೆ ವಿದ್ಯುತ್ ಕಂಬ ತಗುಲಿ ಕಾಲು ಮುರಿದಿತ್ತು. ಬೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ವೃದ್ಧಿಗೆ ಅಪಾಯ ಉಂಟು ಮಾಡಿದ್ದಾರೆ ಎಂದು ಅರಣ್ಯ ಇಲಾಖೆ ಸಿಬ್ಬಂದಿ ಗಾರ್ಡ್ ನಾಗರಾಜ್, ಶಿವಾನಂದ್, ಬೆಸ್ಕಾಂ ಅಧಿಕಾರಿಗಳಾದ ಗುರುಬಸವರಾಜ ಸ್ವಾಮಿ, ಪ್ರವೀಣ್ ಕುಮಾರ್ ಎಂಬುವರ ಮೇಲೆ ಪ್ರಕರಣ ದಾಖಲಾಗಿತ್ತು. ಆದರೆ ವಿಚಾರಣೆ ನಡೆದು 2019 ಮಾರ್ಚ್ನಲ್ಲಿ ವಜಾಗೊಂಡಿದೆ. ಆದರೆ ಟಿಪ್ಪಟೂರು ಮುನ್ಸಿಪ್ ಪ್ರಿನ್ಸಿಪಲ್ ಸಿವಿಲ್ ಜಡ್ಜ್ ಅಧಿಕ ಸಿವಿಲ್ ನ್ಯಾಯಾಲಯ ಹಿರಿಯ ಶ್ರೇಣಿ ಸಿವಿಲ್ ನ್ಯಾಯಾಲಯದ ಸರ್ಕಾರಿ ಸಹಾಯಕ ಅಭಿಯೋಜಕರಾದ ಜೆ ಪೂರ್ಣಿಮಾ ಅವರು ನಾಗರಾಜ್ ಮತ್ತು ಗುರು ಬಸವರಾಜ ಸ್ವಾಮಿ ಅವರನ್ನ ಮಧ್ಯವರ್ತಿಗಳ ಮೂಲಕ ಸಂಪರ್ಕಿಸಿ ಪ್ರತಿ ಕಕ್ಷಿದಾರರಿಗೆ 10,000 ರಂತೆ 40,000 ಹಣ ನೀಡಿದ್ದಾರೆ. ಕೇಸನ್ನ ಮೇಲ್ಮನವಿ ಸಲ್ಲಿಸಲಾಗುವುದೆಂದು ಎದುರಿಸಿ ಕಕ್ಷಿದಾರರಾದ ನಾಗರಾಜ್ ಮತ್ತು ಗುರು ಬಸವರಾಜ ಸ್ವಾಮಿ ಅವರಿಂದ 20,000 ಹಣವನ್ನ ತಮ್ಮ ಬ್ಯಾಂಕ್ ಅಕೌಂಟ್ಗೆ ವರ್ಗಾಯಿಸಿಕೊಂಡಿದ್ದಾರೆ. ಈ ಬಗ್ಗೆ ನಾಗರಾಜ್ ಮತ್ತು ಗುರು ಬಸವರಾಜ ಸ್ವಾಮಿ ಎಸಿಬಿಗೆ ದೂರು ನೀಡಿದ್ದಾರೆ. ದೂರಿನನ್ವಯ ಎಸಿಬಿ ಅಧಿಕಾರಿಗಳ ನಂಬರ್ ನೋಟ್ ಮಾಡಿದ ಹಣವನ್ನ ಕಕ್ಷಿದಾರರಿಗೆ ನೀಡಿದ್ದಾರೆ. ಟಿಪ್ಪಟೂರು ಕೋರ್ಟ್ ಆವರಣದ ಸರ್ಕಾರಿ ಅಭಿಯೋಜಕರ ಕಚೇರಿಯಲ್ಲಿ ಲಂಚ ಪಡೆಯುವಾಗ ಸಿಕ್ಕಿಬಿದ್ದಿದ್ದಾರೆ. ತುರುವೇಕೆರೆ ತಾಲೂಕಿನಲ್ಲಿ ಜನರನ್ನ ಕಾಡುತ್ತಿದ್ದ ಚಿರತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಇಟ್ಟಿದ್ದ ಬೋನಿಗೆ ಬಿದ್ದಿದೆ. ಕಾಡು ಪ್ರಾಣಿಗಳು ಇತ್ತೀಚೆಗೆ ನಾಡಿಗೆ ಬರುವುದು ಕಾಮನ್ ಆಗಿಬಿಟ್ಟಿದೆ. ಅದೇ ರೀತಿ ತುರುವೇಕೆರೆ ತಾಲೂಕಿನಲ್ಲಿ ಆಗಾಗ ಕಾಣಿಸಿಕೊಂಡು ಜನರಿಗೆ ಗಾಬರಿ ಮೂಡಿಸಿದ ಚಿರತೆಯೊಂದು ಬೋನಿಗೆ ಬಿದ್ದಿದೆ. ತುರುವೇಕೆರೆ ತಾಲೂಕಿನ ದಂಡನಶಿವರ ಹೋಬಳಿಯ ತೋವಿನಕೆರೆಯಲ್ಲಿ ಚಿರತೆ ಸೆರೆಯಾಗಿದೆ. ಈ ಗ್ರಾಮದ ಸುತ್ತಮುತ್ತ ಆಗಾಗ ಚಿರತೆ ಕಾಣಿಸಿಕೊಂಡು ಜನರಲ್ಲಿ ಭೀತಿ ಮೂಡಿಸಿತು. ಅಲ್ಲದೆ ಕುರಿ ಮೇಕೆ ನಾಯಿಗಳನ್ನು ಹಿಡಿದು ತಿಂತಾಯಿತು. ಇದನ್ನ ಗಮನಿಸಿದ ಗ್ರಾಮಸ್ಥರು ಚಿರತೆ ಸೆರೆ ಹಿಡಿಯುವಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಅದರಂತೆ ಅಧಿಕಾರಿಗಳು ಚಿರತೆ ಹಿಡಿಯಲು ಬೋನಿಟ್ಟಿದ್ರು. ಕಳೆದ ರಾತ್ರಿ ಚಿರತೆ ಬೋನಿಗೆ ಬಿದ್ದಿದೆ. ಇದರಿಂದ ಜನರಲ್ಲಿದ್ದ ಆತಂಕ ದೂರವಾಗಿದೆ. ಶ್ರೀಲಂಕಾದಲ್ಲಿ ಬಾಂಬ್ ಸ್ಫೋಟ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಶ್ರೀಲಂಕಾದ ಕೊಲಂಬೋದಲ್ಲಿ ಸರಣಿ ಬಾಂಬ್ ಸ್ಫೋಟದ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಯಾವುದೇ ವಿಧ್ವಂಸಕ ಕೃತ್ಯ ನಡೆಯದಂತೆ ತಡೆಯಲು ಹಾಗೂ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸಾರ್ವಜನಿಕರು ಸಹಕರಿಸಬೇಕೆಂದು ಕೋರಿರುವ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಂಡಿದ್ದಾರೆ. ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಎಲ್ಲಾ ಠಾಣೆಗಳಲ್ಲಿಯೂ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದ್ದಾರೆ. ಸದ್ಯ ಈ ನಿಟ್ಟಿನಲ್ಲಿ ಧಾರ್ಮಿಕ ಸ್ಥಳಗಳಿಗೆ ಬರುವ ಪ್ರತಿಯೊಬ್ಬರನ್ನ ಪೊಲೀಸ್ ಅಧಿಕಾರಿಗಳು ತಪಾಸಣೆ
ತಪಾಸಣೆ ನಡೆಸುತ್ತಿದ್ದಾರೆ. ತಪಾಸಣೆ ಮಾಡಲು ಮೆಟಲ್ ಡಿಟೆಕ್ಟಿವ್ ಬಳಸಲಾಗುತ್ತಿದ್ದು ಧಾರ್ಮಿಕ ಸಂಸ್ಥೆಗಳಿಗೆ ಆಗಮಿಸುವ ನಿರ್ಗಮಿಸುವ ಸ್ಥಳಗಳಲ್ಲಿ ಸಿಸಿಟಿವಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸ್ಥಳೀಯ ಧಾರ್ಮಿಕ ಕೇಂದ್ರಗಳಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಸಂಶಯಾಸ್ಪದ ವ್ಯಕ್ತಿಗಳು ಕಂಡುಬಂದರೆ ಕೂಡಲೇ ಸಂಬಂಧಿಸಿದ ಠಾಣೆಗಳಿಗೆ ಮಾಹಿತಿ ನೀಡುವಂತೆ ಸೂಚನೆ ನೀಡಿದರು. ಇನ್ನು ಉದ್ಯೋಗಕ್ಕೆ ಬರುವ ಹೊಸಬರ ಪೂರ್ವಪರ ತಿಳಿದು ದಾಖಲೆಗಳನ್ನು ಪರಿಶೀಲಿಸಿದ ನಂತರವೇ ನೇಮಕ ಮಾಡಿಕೊಳ್ಳಬೇಕು. ಅಲ್ಲದೆ ಮನೆ ಕಚೇರಿ ಲಾಡ್ಜ್ಗಳಲ್ಲೂ ಸಿಸಿ ಕ್ಯಾಮೆರಾ ಅಳವಡಿಸಿಕೊಳ್ಳಿ ಎಂದು ಸಲಹೆ ನೀಡಿದರು. ಚಿಂತಾಮಣಿಯ ನ್ಯಾಯಾಲಯದ ಆವರಣದಲ್ಲಿ ವಕೀಲ ಗಂಡ ಮತ್ತು ಆತನ ಪತ್ನಿ ಜಗಳವಾಡಿಕೊಂಡಿದ್ದಾರೆ. ಚಿಂತಾಮಣಿಯ ನ್ಯಾಯಾಲಯದ ಆವರಣದಲ್ಲಿ ವಕೀಲರೊಬ್ಬರ ವಿರುದ್ದ ಅವರ ಪತ್ನಿಯೇ ಅಕ್ರಮ ಸಂಬಂಧದ ಆರೋಪ ಹೊರಿಸಿ ಜಗಳ ಮಾಡಿದ್ದಲ್ಲದೆ ಸ್ಥಳದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ ಘಟನೆ ನಡೆದಿದೆ. ನಗರದ ಜೆಎಂಎಫ್ಸಿ ನ್ಯಾಯಾಲಯದ ಆವರಣದಲ್ಲಿ ವಕೀಲ ವೆಂಕಟಾಚಲಪತಿ ಎಂಬುವರು ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಸ್ಥಳಕ್ಕಾಗಮಿಸಿದ ಅವರ ಪತ್ನಿ ಅಮೃತ ಎಂಬುವರು ತನ್ನ ಗಂಡ ಬೇರೆ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ತನಗೆ ಮೋಸ ಮಾಡುತ್ತಿದ್ದಾರೆ ಎಂದು ಎಲ್ಲರ ಎದುರು ಆರೋಪಿಸಿದರು. 9 ವರ್ಷದ ಹಿಂದೆ ತನ್ನನ್ನ ವಿವಾಹವಾಗಿದ್ರು. ಈಗ ತನ್ನ ಗಂಡ ಮತ್ತೊಬ್ಬ ಹೆಂಡತಿ ಜೊತೆ ಸಂಬಂಧ ಇಟ್ಟುಕೊಂಡಿದ್ದಾರೆ ಎಂದು ಆರೋಪಿಸಿದಾಗ ಪತಿ ಪತ್ನಿ ನಡುವೆ ವಾಗ್ವಾದ ನಡೆಯಿತು. ಆಗ ಅಮೃತ ಕೋರ್ಟ್ ಆವರಣದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಕೆ ಹಾಕಿದ್ರು. ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತಿರುವುದನ್ನು ಅರಿತ ಪೊಲೀಸರು ಆಕೆಯನ್ನ ಸಮಾಧಾನಪಡಿಸಿದ್ರು. ನ್ಯಾಯಾಲಯದಲ್ಲಿ ಹೀಗೆ ವರ್ತಿಸಬಾರದು, ಸಮಸ್ಯೆ ಇದ್ದರೆ ಪೊಲೀಸ್ ಠಾಣೆಗೆ ದೂರು ನೀಡುವಂತೆ ಆಕೆಯ ಮನವೊಲಿಸಿ ಕಳಿಸಿದ್ರು. ಅಮೃತ ಅವರ ಸಂಬಂಧಿಕರು ದೊಣ್ಣೆ ಹಿಡಿದು ಸ್ಥಳಕ್ಕಾಗಮಿಸಿ ವೆಂಕಟಾಚಲಪತಿ ಮತ್ತೊಬ್ಬ ಮಹಿಳೆ ಜೊತೆ ಅಕ್ರಮ ಸಂಬಂಧ ಇಟ್ಟುಕೊಂಡು ತಮ್ಮ ಮಗಳ ಸಂಸಾರ ನಾಶ ಮಾಡುತ್ತಿರುವುದಾಗಿ ಆಕ್ರೋಶ ವ್ಯಕ್ತಪಡಿಸಿದರು. ವೆಂಕಟಾಚಲಪತಿ ಅವರ ಪತ್ನಿ ಅಮೃತ ಸಂಬಂಧಿಕರು ತಮ್ಮ ಮೇಲೆ ಹಲ್ಲೆ ನಡೆಸಿ ಗಾಯಪಡಿಸಿದ್ದಾರೆ ಎಂದು ದೂರು ನೀಡಿರುವ ವಕೀಲ ವೆಂಕಟಾಚಲಪತಿ ಸರ್ಕಾರಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ತಮಗೆ ನ್ಯಾಯ ದೊರಕಿಸಿಕೊಡುವಂತೆ ಕೋರಿ ಅಮೃತ ಸಹ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ ಎಂದು ಪೊಲೀಸರು ತಿಳಿಸಿದ್ದಾರೆ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಈ ಡಿಜಿಟಲ್.